ಎಚ್ ಡಿ ಕೋಟೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕೆ ಎಂ ಕೃಷ್ಣನಾಯ್ಕ ಅವರು ಅಪ್ಪಾಜಿ ಕ್ಯಾಂಟೀನ್ ಆರಂಭಿಸಿದ್ದಾರೆ ಅಪ್ಪಾಜಿ ಕ್ಯಾಂಟೀನ್ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಎರಡನೇ ಕ್ಯಾಂಟೀನ್ನ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ ಎಚ್ ಡಿ ಕೋಟೆ ಸಮಾಜ ಸೇವಕರು ಹಾಗೂ ಜೆ ಡಿ ಎಸ್ ಮುಖಂಡರಾದ ಕೆ ಎಂ ಕೃಷ್ಣನಾಯ್ಕ ಅವರು ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆ ಎಂ ಕೃಷ್ಣನಾಯ್ಕ ಅವರು ಸಮಾಜ ಸೇವೆಗೆ ಮುಂದಾಗಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಆಹಾರ ಕಿಟ್ಗಳನ್ನು ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ವಿತರಿಸಿದರು ಇದೀಗ ಎಕ್ಕಡದೇವನಕೋಟೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅಪ್ಪಾಜಿ ಕ್ಯಾಂಟೀನ್ನನ್ನು ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿ ಆರಂಭಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿಯೇ ಎರಡನೆಯ ಅಪ್ಪಾಜಿ ಕ್ಯಾಂಟೀನ್ ಎಂದೇ ಖ್ಯಾತಿ ಪಡೆಯುತ್ತಿದೆ ಈ ಕ್ಯಾಂಟೀನ್ನಲ್ಲಿ ಹಸಿದವರಿಗಾಗಿ ಅನ್ನ ನೀಡುವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಡಿ ಕೋಟೆ ಹಳ್ಳಿ ಜನ ಮತ್ತೆ ಇತರೆ ಜನ ಮಿನಿ ವಿಧಾನಸೌಧ ಹತ್ರ ಇರೋದ್ರಿಂದ ಅಪ್ಪಾಜಿ ಕ್ಯಾಂಟೀನ್ ಅಂತ ಮಾಡಿ ಒಂದು ಬಡ ಜನಕ್ಕೆ ಆಗಲಿ ಕ್ಯಾಂಟೀನ್ ಅಂತ ಉಪಹಾರ ಆಗಿ ಮಾಡಿದ್ದಾರೆ ಇದರ ಸದುಪಯೋಗವನ್ನು ಕೋಟೆಯ ಜನತೆಯವರು ಬಳಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ